ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ತೆಲಂಗಾಣ ಮುಖ್ಯಮಂತ್ರಿ. ಸಿಎಂ ಜೊತೆ ರಾಜಕೀಯ ವಿಚಾರವಾಗಿ ರೇವಂತ್ ರೆಡ್ಡಿ ಚರ್ಚೆ ಮಾಡಿದ್ದಾರೆ. ತೆಲಂಗಾಣದಲ್ಲಿ ಅಭೂತಪೂರ್ವವಾದಂಥ ಗೆಲುವು, ಒಂದು ದಾಖಲೆ ಬರೆದಂಥ ರೇವಂತ್ ರೆಡ್ಡಿ ಕರ್ನಾಟಕದ ಲೋಕ ಅಖಾಡಕ್ಕೆ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಈಗ ಚರ್ಚೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳನ್ನು. ಮಹದೇವಪುರದಲ್ಲಿ ಪ್ರಚಾರದ ಬಳಿಕ ಭೇಟಿ ಮಾಡಿದ್ದಾರೆ. ಮನ್ಸೂರ್ ಅಲಿ ಖಾನ್ ಪರ ಪ್ರಚಾರಕ್ಕೆ ಆಗಮಿಸಿದ್ರು ರೇವಂತ್ ರೆಡ್ಡಿ. ಅಂದರೆ ತೆಲುಗು ಮತಗಳ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಕೇಂದ್ರ ಬೆಂಗಳೂರು ಕೇಂದ್ರದ ಲೋಕಸಭಾ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರ ಪ್ರಚಾರ ಮಾಡಿದರು. ರಿಜ್ವಾನ್ ಅರ್ಷಾದ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಜೊತೆಗೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಕೂಡ ಉಪಸ್ಥಿತರಿದ್ದರು. ನೋಡಿ, ತೆಲಂಗಾಣದಲ್ಲಿ ಯಾರೂ ಊಹೆ ಮಾಡದ ರೀತಿಯಲ್ಲಿ ರೇವಂತ್ ರೆಡ್ಡಿ ಬಿರುಗಾಳಿಯನ್ನು ಎಬ್ಬಿಸಿ ಅಲ್ಲಿ ಕಾಂಗ್ರೆಸ್ಗೆ ಜಯವನ್ನು ತಂದುಕೊಟ್ರು. ಅಲ್ಲೂ ಕೂಡ ಅಷ್ಟೇ, ಗ್ಯಾರಂಟಿಗಳು ಕೆಲಸ ಮಾಡಿತು. ಮಹದೇವಪುರದಲ್ಲಿ ತಮ್ಮ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಪರವಾಗಿ ಪ್ರಚಾರವನ್ನು ಮಾಡಿದರು. ಸೌಮ್ಯಾರೆಡ್ಡಿ ಪರವಾಗಿ ಕೂಡ ಅವರು ಕ್ಯಾಂಪೇನ್ ಮಾಡಲಿದ್ದಾರೆ. ಅಂದರೆ ತೆಲುಗು ಭಾಷಿಕರ ಮತಗಳೇನಿದ್ದಾವೆ, ಭಾಳಷ್ಟು ಜನ ಇದ್ದಾರೆ ತೆಲುಗು ಭಾಷಿಕರು, ಆಂಧ್ರದಿಂದ ಬಂದು ಇಲ್ಲಿ ಜೀವನ ಕಟ್ಕೊಂಡಂಥವರು. ಹಾಗಾಗಿ ಆ ಮತಗಳನ್ನು ಸೆಳೆಯುವಂಥ ಪ್ಲ್ಯಾನ್ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದಾದ ಮೇಲೆ, ಪ್ರಚಾರ ಆದ ಮೇಲೆ ರೇವಂತ್ ರೆಡ್ಡಿಯವರು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆಯನ್ನು ಮಾಡಿದರು. ಕೆಲವೊಂದಿಷ್ಟು ರಾಜಕೀಯ ವಿಚಾರ, ಏನು ಸ್ಟ್ರಾಟಜಿಗಳನ್ನು ಮಾಡ್ಬೋದು ಅಂತ, ತೆಲಂಗಾಣದಲ್ಲಿ ಯಾವ ರೀತಿ ಅಲ್ಲಿ ಚುನಾವಣಾ ಪ್ರಚಾರಗಳು ನಡೀತಾ ಇದೆ, ಎಷ್ಟು ಗೆಲ್ಬೋದು, ಕೆಲವೊಂದಿಷ್ಟು ವಿಚಾರವನ್ನು ಕಲೆ ಹಾಕಿದರು.